ಶಿವಮೊಗ್ಗದ ಸೀಗೇಹಳ್ಳಿ ಬಜರಂಗ ದಳದ ಹಿಂದೂ ಕಾರ್ಯಕರ್ತ ಹರ್ಷ ಅವರ ಬರ್ಬರ ಹತ್ಯೆಯನ್ನ ಖಂಡಿಸಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಪ್ರತಿಭಟಿಸಿ ಯರಗಟ್ಟಿಯ ಸ್ಥಳೀಯ ಹಿಂದೂ ಪರ ಸಂಘಟನೆಗಳ ವತಿಯಿಂದ ತಹಸೀಲ್ದಾರ್ ಮಹಾಂತೇಶ್ ಮಠದವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಯರಗಟ್ಟಿಯಲ್ಲಿ ಸಲ್ಲಿಸಲಾಗಿದೆ. ಇನ್ನು ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸೇರಿದ ಶ್ರೀರಾಮ ಸೇನಾ ಮತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟಿಸಿ ಆರೋಪಿಗಳ ವಿರುದ್ಧ ಘೋಷಣೆ ಕೂಗಿ ದುಷ್ಕೃತ್ಯವೆಸಗಿದವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಹಿಂದೂ ಪರ ಸಂಘಟನೆಗಳ ಮುಖಂಡ ರಾಜೇಂದ್ರ ಶೆಟ್ಟಿ ಮಾತನಾಡಿದ್ದು, ಎಸ್ಡಿಪಿಐ ಹಾಗೂ ಪಿಎಫ್ಐ ಸಂಘಟನೆಗಳನ್ನು ನಿಷೇಧಿಸಬೇಕು. ಹಿಜಾಬ್ ಬುರ್ಖಾ ಸಂಘಟನೆಗಳ ನೆಪದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಷಡ್ಯಂತ್ರ ನಡೆಯದಂತೆ ನೋಡಿಕೊಳ್ಳಬೇಕು. ಈ ಕೃತ್ಯ ಇಡೀ ಹಿಂದೂಗಳ ಕೊಲೆಯ ಸೂಚಕವಾಗಿದ್ದು ಈ ಕುತಂತ್ರದಿಂದ ಕೊಲೆ ಮಾಡಿದ ಕ್ರೂರಿಗಳಿಗೆ ಶೀಘ್ರ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮಾಡ್ತಾ ಇದ್ದೀವಿ ರಾಜ್ಯ ಆದಂತ ಅನೇಕ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಪಟ್ಟಣದಲ್ಲಿ ಎಲ್ಲ ಕಡೆ ಇನ್ನೂ ಹೆಚ್ಚಾಗಿ ಒಂದು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಆ ಸಹೋದರನ ಕುಟುಂಬದಲ್ಲಿ ದುಃಖಿತರಾಗಿದ್ದಾರೆ. ಆ ಸಹೋದರನ ಒಂದು ಮುಂದಿನ ದಿನಗಳಲ್ಲಿ ಒಂದು ಆತನಿಗೆ ಆ ಕುಟುಂಬದಲ್ಲಿ ಅನೇಕ ಸಹಾಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಸರ್ಕಾರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶ್ರೀರಾಮಸೇನಾ ತಾಲೂಕಾ ಅಧ್ಯಕ್ಷರಾದಂತಹ ಸುರೇಶ್ ಭಜಂತ್ರಿ, ಸದಸ್ಯರಾದಂತಹ ಚಂದ್ರು ತಲ್ಲೂರ್, ಗಂಗಪ್ಪ ಬಾಕ್ರಿ ಮತ್ತು ರೈತ ಸಂಘದ ಅಧ್ಯಕ್ಷರಾದಂತಹ ಪ್ರವೀಣ್ ಪಟಾದರ್, ದಲಿತ ಮುಖಂಡರಾದಂತಹ ಬಾಬು ಚನ್ನಮೇತ್ರಿ, ಹಿಂದೂ ಕಾರ್ಯಕರ್ತರಾದಂತಹ ಮಹಾದೇವ್ ಯಡ್ರಾವಿ, ಸುನೀಲ್ ಬೂದಿಕೊಪ್ಪ ಸೇರಿದಂತೆ ಇನ್ನಿತರರು ಮತ್ತು ಶ್ರೀರಾಮಸೇನಾ ಮತ್ತು ದಲಿತ ಸಂಘಟನೆ, ರೈತ ಸಂಘಟನೆಗಳು ಮತ್ತು ಹಿಂದೂ ಪರ ಕಾರ್ಯಕರ್ತರು ಇದೇ ವೇಳೆ ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಈರಣ್ಣ ಹುಲ್ಲೂರ್, ಭಾರತ ವೈಭವ ನ್ಯೂಸ್, ಯರಗಟ್ಟಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.